ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತೊಂದು ನಾನು ಫಿಶ್ ಫ್ರೈ ಮಾಡ್ತಿದ್ದೇನೆ. ಅದು ಮಲ್ಪೆಯಿಂದ ತಂದದ್ದು ಫಿಶ್, ಫ್ರೆಶ್. ಅದನ್ನು ನಾನು ಈಗ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತೇನೆ. ಸಿಂಪಲ್ ಆಗಿ ಮಾಡ್ಬೋದು, ನಿಮ್ಗೆ ಸ್ವಲ್ಪ ಸಾಮಾನಿಂದ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸ್ವಲ್ಪ ನೀರು ಹಾಕೊಳ್ಳಿ. ಈಗ ಫಿಶ್ ಫ್ರೈ ಮಸಾಲ ಹಾಕಿದ್ದೇನೆ ನಾನು, ಉಪ್ಪು. ಉಪ್ಪು ಸ್ವಲ್ಪ ಹಾಕೊಳ್ಳಿ. ಅದರಲ್ಲಿ ಮಸಾಲೆಯಲ್ಲಿ ಕೂಡ ಉಪ್ಪು ಇರ್ತದೆ. ಸ್ವಲ್ಪ ಹಳದಿ ಹುಡಿ ಹಾಕಿ. ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೇನೆ, ಸ್ವಲ್ಪ ಹಾಕೊಳ್ಳಿ ಸಾಕಷ್ಟು. ಲಿಂಬು ಜ್ಯೂಸ್ ಹಾಕಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಂಗುಡೆ ಫಿಶ್, ಒಳ್ಳೇದುಂಟು, ಫ್ರೆಶ್ ಆಗಿ ತಂದದ್ದು. ನನ್ನ ತಂಗಿಯವರು ತುಂಬ ತಂದಿದ್ದಾರೆ. ಅದರಲ್ಲಿ ನಾನೀಗ ಸ್ವಲ್ಪ ಮಾಡ್ತಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅದೆಷ್ಟು ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ. ಈಗ ಫಿಶ್ ಅನ್ನಕ್ಕೆ ಮಸಾಲೆಯನ್ನು ತಾಗಿಸಿ, ಎಲ್ಲ ಕಡೆಗೆ ತಾಗಿಸಿ. ಹೀಗೆ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡ್ಕೊಳ್ಳಿ. ಇದನ್ನು ಒಂದು ಐದಾರು ಸರ್ತಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಹೀಗೇನೆ ಎಲ್ಲ ಕಡೆಗೆ ಮಸಾಲೆ ತಾಗಿಸ್ಬೇಕು. ಇದು ದೊಡ್ಡ ದೊಡ್ಡ ಬಂಗುಡೆ ಮೀನಿದು. ಇದು ರವ ಫ್ರೈ ಸಹ ಮಾಡ್ಬೋದು, ಹೀಗೆ ತವ ಫ್ರೈ ಸಹ ಮಾಡ್ಬೋದು. ನಾನು ರವ ಫ್ರೈ ಮಾಡ್ತಿದ್ದೇನೆ. ಇದನ್ನು 15 ನಿಮಿಷ ಹಾಗೆ ನೆಡ್ಬೇಕು. ಈಗ ಇದನ್ನ 15 ನಿಮಿಷ ಹಾಗೆನೆ ಇಡಿ. ಅದೆಲ್ಲ ಮಸಾಲಕ್ಕೆ ತಾಕೊಳ್ಬೇಕು. ಮತ್ತೆ ಸಿಗ್ತೇನೆ. ಆಯಿಲ್ ಹಾಕ್ತಿದ್ದೇನೆ, ಕೊಕೊನೆಟ್ ಆಯಿಲ್. ಬಾಂಬೆ ರವದಲ್ಲಿ ಈ ಮೀನನ್ನು ಹೀಗೆ ಇಟ್ಟು ಫ್ರೈ ಮಾಡ್ಬೇಕು. ಎರಡು ಸೈಡ್ಗು ಹೀಗೆ ಮಾಡ್ಬೇಕು. ಈಗ ಬಂಗುಡೆ ಫಿಶ್ ಫ್ರೈ ರೆಡಿ ಆಗಿದೆ. ಸೂಪರ್ ಆಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟೇಸ್ಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದ್ರೆ ನನ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.